Good morning, children. Good morning, Makra. In the last class, we uh, continued with the lesson. The letter or the what was the lesson name? What was the lesson name? An unusual birthday present. We continued with that lesson. In that lesson, what Nehruji is saying to Indira Gandhi, Indira, that you may feel bored to read this lesson you may feel it is a bad pill to swallow but you have to read it and then you have you must take it as we are sitting in in front of each other and we are discussing over this we are sitting in front of each other and we are discussing on this point okay imagine that i have made a suggestion to you for you to think over as if we are, we are, we are, we really were having talk. Our in here, the we are, imagine, imagine your jisso. Now we bro, We are sitting in front of each other, and I have given you one topic to think. I have given you one topic to topic to think, and we are discussing on that. We were discussing on that point. Do you remember how?

ನೆನಪಿಸ್ಕೊ ಡೂ ಯು ರಿಮೆಂಬರ್ ಹೌ ಫೆಸಿನೇಟೆಡ್ ಯು ವರ್ ನೀನು ಎಷ್ಟೊಂದು ಉತ್ಸುಹ ಉತ್ಸಾಹ ಉತ್ಸಾಹದಿಂದ ಇದ್ದೆ ನೀನು ಎಷ್ಟೊಂದು ಉತ್ಸಾಹ ಭರಿತವಾಗಿದ್ದೆ ಯಾವಾಗ ವೆನ್ ಯು ರೀಡ್ ದ ವೆನ್ ಯು ಫಸ್ಟ್ ರೀಡ್ ದ ಸ್ಟೋರಿ ಆಫ್ ಜೈನ್ ಡಿ ಆರ್ಕ್ ನೀನು ಮೊದಲು ಬಾ ಮೊದಲನೇ ಸಲ ಜೈನ್ ಡಿ ಆರ್ಕ್ ಅವರ ಕತೆ ಓದಿದಾಗ ನೀನು ಎಷ್ಟೊಂದು ಉತ್ಸಾಹ ಭರಿತವಾಗಿದ್ದೆ ಆಮೇಲೆ ನಿನ್ನಲ್ಲಿ ಎಷ್ಟೊಂದು ಆಸಕ್ತಿ ತುಂಬಿತ್ತು ಆಂಬಿಷನ್ ಟು ಬಿ ಸಮಥಿಂಗ್ ಲೈಕ್ ಹರ್ ನಿನಗೂ ಕೂಡ ಆಸಕ್ತಿ ಇತ್ತು ನಾನು ಕೂಡ ಜೆನ್ ಡಿ ಆ್ಯಕ್ಟ್ ಥರ ಒಬ್ಬ ಒಂದು ಏನಾದರೂ ಸಾಧನೆ ಮಾಡಬೇಕು ಒಬ್ಬ ಯಶಸ್ವಿ ಮಹಿಳೆ ಆಗಬೇಕು ಅಂತ ನಿನ್ನಲ್ಲಿ ಉತ್ಸಾಹ ತುಂಬಿತ್ತು ಆರ್ಡಿನರಿ ಮ್ಯಾನ್ ಆ್ಯಂಡ್ ವುಮನ್ ಆರ್ ನಾಟ್ ಯೂಶ್ವಲಿ ಹೀರೋಯಿಕ್ ಅಂದರೆ ಆರ್ಡಿನರಿ ಅಂದರೆ ಸಾಧಾರಣವಾದ ಗಂಡ್ ಗಂಡ್ಮಗ ಅಥವಾ ಹೆಣ್ಮಗಳು ಈ ಥರ ಒಂದು ಒಳ್ಳೆಯ ಪರ್ಸ್ನಾಲಿಟಿ ಅಂದರೆ ಹೀರೋಯಿಕ್ ಆಗೋದಕ್ಕೆ ಸಾಧ್ಯ ಇಲ್ಲ

ಇವತ್ತು ನಾವು ಹೊಟ್ಟೆ ತುಂಬಿಸ್ಕೊಳ್ಳೋದು ಅಥವಾ ನನ್ನ ಮಕ್ಕಳನ್ನ ನನ್ನ ಹೆಂಡತಿನ ನನ್ನ ಮನೆಯನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಅಥವಾ ಹೆಂಡತಿ ಏನು ಅನ್ಕೋತಾಳೆ ನನ್ನ ಮಕ್ಕಳಿಗೆ ಒಳ್ಳೊಳ್ಳೆ ಅಡುಗೆ ಮಾಡಿ ಹಾಕೋದು ನನ್ನ ಗಂಡನ ಚೆನ್ನಾಗಿ ನೋಡ್ಕೊಳ್ಳೋದು ಇದನ್ನಿಷ್ಟು ಮಾಡಿದ್ರೆ ನಮ್ಮ ಜೀವನ ಸಾರ್ಥಕ ಅಂತ ಅಂದ್ಕೊತಾರೆ ಆ್ಯಂಡ್ ದೆನ್ ಈವನ್ ಸಿಂಪಲ್ ಆರ್ಡಿನರಿ ಮ್ಯಾನ್ ಆ್ಯಂಡ್ ವುಮನ್ ಬಿಕಮ್ ಸಾರಿ ಹೋಲ್ ಪೀಪಲ್ ಬಿಕಮ್ ಫುಲ್ ಆಫ್ ಫೇತ್ ಫಾರ್ ಅ ಗ್ರೇಟ್ ಕಾಸ್ ಆ್ಯಂಡ್ ದೆನ್ ಈವನ್ ಸಿಂಪಲ್ ಆರ್ಡಿನರಿ ಮೆನ್ ಆ್ಯಂಡ್ ವುಮನ್ ಬಿಕಮ್ ಹೀರೋಸ್ ಅವರು ಅದನ್ನು ಅಷ್ಟೇ ಯೋಚನೆ ಮಾಡೋದು ಬಿಟ್ಟು ಆ ಯೋಚನೆಯಿಂದ ಹೊರಗೆ ಬಂದು ನಾನು ಏನಾದರೂ ಸಾಧನೆ ಮಾಡಬೇಕು ನಾನು ಏನಾದರೂ ಮಾಡಿ ಏನಾದರೂ ಒಳ್ಳೆಯ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡು ಅದರಿಂದ ಹೊರಗೆ ಬಂದಾಗ ಏನಾಗುತ್ತೆ ಆ ಆರ್ಡಿನರಿ ಅಂದರೆ ಸಾಧಾರಣ ಗಂಡು ಮಗ ಅಥವಾ ಹೆಣ್ಮಗಳು ಕೂಡ ಒಬ್ಬ ಹೀರೋ ಹೀರೋ ಆಗಿ ಬರ್ಬೋದು ಅಂದರೆ ಹೀರೋ ಅಂತಂದರೆ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡೋ ಹೀರೋಸ್ ಅಲ್ಲ ಅಥವಾ ಹೀರೋಯಿನ್ ಅಲ್ಲ ಹೀರೋಸ್ ಅಂದರೆ ಸಾಧನೆ ಮಾಡಿದವ್ರಿಗೆ ನಿಜ ಜೀವನದಲ್ಲಿ ಸಾಧನೆ ಮಾಡಿದವ್ರಿಗೆ ಯಾರ್ಯಾರು ಆ ಹೀರೋ ಅಂತ ಕರಿತೀವಿ ಯಾರ್ಯಾರನ್ನ ಡಾಕ್ಟರ್ಸ್ ಈಗ ಕೋವಿಡಲ್ಲಿ ತಮ್ಮ ಜೀವದ ಭಯ ಬಿಟ್ಟು ಪೇಷಂಟ್ಸ್ನ ಟ್ರೀಟ್ ಮಾಡ್ತಿರೋ ಡಾಕ್ಟರ್ಸ್ ಆ್ಯಂಡ್ ದೆನ್ ಪೊಲೀಸ್ ಪೊಲೀಸರು ಎಲ್ಲೇ ಏನೇ ಇದಾದ್ರೂ ಅವ್ರು ಹೋಗಿ ಅಲ್ಲಿ ನಿಂತ್ಕೊಂಡು ಅದನ್ನು ನಿಭಾಯಿಸ್ತಾರೆ ಆ್ಯಂಡ್ ದೆನ್ ಆರ್ಮಿ ಅಂದರೆ ಮಿಲ್ಟ್ರಿಯವರು ಅವರು ಏನು ಮಾಡ್ತಾರೆ ಇಲ್ಲಿ ದೇಶದ ಗಡೀಲಿ ರಾತ್ರಿ ಹಗಲು ಚಳಿ ಮಳಿ ಅಂದೇ ಅವ್ರು ನಿಂತ್ಕೊಂಡಿರ್ತಾರೆ ಅವ್ರದ್ದು ಕೂಡ ಸಾಧನೆ ಆಮೇಲೆ ದೇಶ ಸ್ವಾತಂತ್ರ್ಯ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಜೀವನನೇ ಮುಡಿಪಾಗಿಟ್ಟಂತಹ ಮಹಾತ್ಮ ಗಾಂಧಿ ಜವಾಹರ್ ಲಾಲ್ ನೆಹರು ಭಗತ್ ಸಿಂಗ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಚೆನ್ನಮ್ಮ ರಾಣಿ ಚೆನ್ನಮ್ಮ ಇವರೆಲ್ಲ ಕೂಡ ಇವ್ರನ್ನೆಲ್ಲ ನಾವು ಹೀರೋಸ್ ಅಂತ ಕರಿಬೋದು ರಿಯಲ್ ಲೈಫ್ ಹೀರೋಸ್ ಇವ್ರು ಮಾಡಿರೋ ಸಾಧನೆ ತುಂಬ ಇದೆ ದೇಶಕ್ಕಾಗಿ ತಮ್ಮ ಜೀವನನೇ ಮುಡಿಪಾಗಿಟ್ಟಿದ್ರು ಸೊ ವಿ ಹ್ಯಾವ್ ಟು ಕಾಲ್ ದಮ್ ಆ್ಯಸ್ ಹೀರೋಸ್ ಓಕೆ ಹೀರೋ ಅಂತಂದರೆ ಪಿಚ್ಚರಲ್ಲಿ ಮಾಡೋರು ಅಲ್ಲ ಹ್ಞೂ ರಿಯಲ್ ಲೈಫ್ ಹೀರೋಸ್ ಯಾವಾಗ ಅವರು ತಮ್ಮ ಮನೆ ಮನೆ ಮಕ್ಕಳು ಇಷ್ಟೇ ಇನ್ನು ಜೀವನ ಅಂತ ಅನ್ನೋದು ಯೋಚನೆ ಬಿಟ್ಟು ಹೊರಗಡೆ ಬರ್ತಾರೋ ಯೋಚನೆಯಿಂದ ಅವಾಗಲೂ ಅವಾಗ ಆ ಸಾಧಾರಣ ಮನುಷ್ಯ ಕೂಡ ಅಥವಾ ಹೆಣ್ಮಗಳು ಅಥವಾ ಗಂಡು ಮಗ ಕೂಡ ಒಬ್ಬ ಹೀರೋ ಅಂದರೆ ಸಾಧಕನಾಗಿ ಬೆಳಿಬಹುದು

ಈ ಹೊಸ ಮನುಷ್ಯ ಬಂದು ಹೊಸ ಸಾಧನೆ ಮಾಡಿದಾಗ ನಾವು ಹಳಬ್ರನ್ನು ಕೂಡ ನೆನಪಿಸ್ಕೊತೀವಿ ಹೊಸಬ್ರನ್ನು ಕೂಡ ಅಷ್ಟೇ ಹೊಗಳ್ತೀವಿ ಸೊ ಏನಾಗುತ್ತೆ ಹಿಸ್ಟ್ರಿ ರಿಪೀಟ್ಸ್ ಆ್ಯಂಡ್ ದೆನ್ ಎಪೊಕ್ ಮೇಕಿಂಗ್ ಅಂದರೆ ಅವರು ತಮ್ಮ ಒಂದು ಒಳ್ಳೆಯ ಛಾಪನ್ನು ಸಮಾಜದ ಮೇಲೆ ಮೂಡಿಸಿ ಹೋಗ್ತಾರೆ ಎಪೋಕ್ ಎಪೋಚ್ ಮೇಕಿಂಗ್ ಎಪೋಚ್ ಮೇಕಿಂಗ್ ಅಂತಂದರೆ ಒಳ್ಳೆಯ ಇದನ್ನು ನಮ್ಮ ಛಾಪನ್ನು ನಮ್ಮ ಮುಂದಿನ ಸಮಾಜದ ಮೇಲೆ ಮೂಡಿಸೋದು ಈಗ ನಾವು ಗ್ರೇಟ್ ಲೀಡರ್ಸ್ ಹ್ಯಾವ್ ಸಮಥಿಂಗ್ ಇನ್ ದೆಮ್ ವಿಚ್ ಇನ್ಸ್ಪೈರ್ಸ್ ಅ ಹೋಲ್ ಪೀಪಲ್ ಆ್ಯಂಡ್ ಮೇಕ್ಸ್ ದೆಮ್ ಡೂ ಗ್ರೇಟ್ ಡೀಡ್ಸ್ ನಾವೀಗ ಗ್ರೇಟ್ ಲೀಡರ್ಸ್ ಅಂದರೆ ಯಾರ್ಯಾರು ನೆನಪಿಸ್ಕೋತೀವಿ ಫಸ್ಟಿಗೆ ಬರೋದು ಮಹಾತ್ಮ ಗಾಂಧಿ ಭಗತ್ ಸಿಂಗ್ ರಾಜ್ಗುರು ಜ ಜವಾಹರ್ಲಾಲ್ ನೆಹರು ಇಂಥವ್ರನ್ನ ನೆನಪಿಸ್ಕೋತೀವಿ ಇವ್ರ ಜೊತೆಗೆ ಅಂಬೇಡ್ಕರ್ ಇವ್ರನ್ನೂ ಕೂಡ ನೆನಪಿಸ್ಕೋತೀವಿ ಅವ್ರನ್ನ ನೆನಪಿಸ್ಕೊಳ್ಳೋದಷ್ಟೇ ಅಲ್ಲದೆ ಅವ್ರು ಮಾಡಿರೋ ಕಾರ್ಯ ಸಾಧನೆ ಬಗ್ಗೆ ಕೂಡ ನಾವು ಮಾತಾಡ್ತೀವಿ ಸೊ ದೀಸ್ ಆರ್ ದ ಲೀಡರ್ಸ್ ಹೂ ಮೇಡ್ ಅ ಗ್ರೇಟ್ ಇಪ್ಪ ಇಂಪ್ಯಾಕ್ಟ್ ಆನ್ ದ ಸೊಸೈಟಿ ಅವರ ಒಳ್ಳೆಯ ಒಂದು ಛಾಪನ್ನು ಸಮಾಜದ ಮೇಲೆ ಮೂಡಿಸೋದ್ರು ಯಾವ ರೀತಿ ಈ ಸಮಾಜ ಹೀಗೆ ಇರಬೇಕು ಈ ಸಮಾಜದಲ್ಲಿ ಮುಟ್ಟು ಇದು ಇವ್ರು ಮುಟ್ಟಬಾರ್ದು ಅವ್ರನ್ನ ಮುಟ್ಟಬಾರ್ದು ಜಾತಿ ಭೇದ ಇರಬಾರ್ದು ಅಂತ ಪ್ರತಿಯೊಬ್ಬರು ಅದನ್ನೇ ಹೇಳಿದರು ಜೊತೆಗೆ ಪ್ರತಿಯೊಬ್ಬರು ಸ್ವತಂತ್ರಕ್ಕಾಗಿ ಹೋರಾಡಿದರು ಸೊ ದಿ ಪೀಪಲ್ ವೆನ್ ದೇ ಸ್ಟಾಪ್ ಥಿಂಕಿಂಗ್ ಅಬೌಟ್ ಓನ್ಲಿ ದೇರ್ ಫ್ಯಾಮಿಲಿ ಆರ್ ಬ್ರೆಡ್ ಆ್ಯಂಡ್ ಬಟರ್ ನನಗೆ ಇವತ್ತಿಷ್ಟು ಸ ದುಡ್ಕೊಂಡು ಬಂದು ನನ್ನ ಮನೆ ಮಕ್ಕಳು ನೋಡ್ಕೊಂಡು ಬಿಟ್ಟರೆ ಆಗೋಯ್ತು ಅಂತ ಯೋಚನೆ ಮಾಡೋದು ಬಿಟ್ಟು ಯಾವಾಗ ಹೊರಗೆ ಬರ್ತಾರೋ ಅವಾಗ ಎಲ್ಲರೂ ಕೂಡ ಒಬ್ಬ ಸಾಧಕರಾಗಿ ಬೆಳೀತಾರೆ ಇದು ಆದರೆ ಆ ಗುಣ ಏನಿದೆ ಪ್ರತಿಯೊಬ್ಬರಲ್ಲೂ ಇರೋದಿಲ್ಲ ಸೊ ವಾಟ್ ನೆಹರು ವಾಂಟೆಡ್ ಟು ಡೂ ವಾಟ್ ನೆಹರು ವಾಂಟೆಡ್ ಟು Do Indira Gandhi was she? He wanted her to become a great personality. He wanted to wanted her to become a great personality who will guide and leave a impact on the society. Being a lady, being a woman, she was first prime minister, and she was thrice, three times she was a prime minister of our country. And she ruled very nicely. She was all the time in, in uh, contacting the other neighboring countries she was attending the meetings with the great leaders of the world she was like a man she was like a one man one man show sometimes she she took very hard decisions when it came she never thought about her family all the time my kids are small my i have to go i have to feed them i have to look after them she never thought she was always for the nation so this was the dream of Nehruji about Indira. So remaining, we will continue in the next class. What you will do? We'll read the lesson, okay? And then try to understand the words. If you don't understand the words, the reading will go waste. Okay? Read means mama. Mama is telling me. Papa is telling me. Teacher is forcing me to read. So I'm reading. D don't do this if you are reading, read it wholeheartedly and try to understand the new words. if you don't understand, ask your parents. if they don't know, use the what dictionary? use the dictionary is the best thing where you can learn all the words, meanings, and you can understand them. okay? so, children, take care. hope you all will read and try to learn more, more, more. okay? take care.